ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಮಲ ಅರಳಿಸೋಕೆ ಸುಧಾಕರ್ ತಂತ್ರ ಮಾರ್ಚ್ ಹದಿನೇಳಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಮೋದಿ ಆಗಮನ ಬಿಜೆಪಿಗೆ ಬೂಸ್ಟ್ ಕೊಡುತ್ತಾ ಮೆಡಿಕಲ್ ಕಾಲೇಜ್ ಉದ್ಘಾಟನೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಶಸ್ವಿ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರ ಇದೆ ಜೊತೆಗೆ ಕೋಲಾರಲ್ಲಿ ಆರು ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರದ ನಾಲ್ಕು ವಿಧಾನಸಭಾ ಕ್ಷೇತ್ರ ಸೊ ಈ ಭಾಗದಲ್ಲಿ ಬಿಜೆಪಿಗೆ ಅಷ್ಟಾಗಿ ಶಾಸಕರೇ ಇಲ್ಲ ಎಕ್ಸೆಪ್ಟ್ ಸುಧಾಕರ್ ಬಿಟ್ರೆ ಯಾರೂ ಕೂಡ ಶಾಸಕರಿಲ್ಲ ಪಿಯಿಂದ ಹಾಗಾಗಿ ಹೇಗಾದರೂ ಮಾಡಿ ಈ ಮೂರು ಜಿಲ್ಲೆಯಲ್ಲಿ ಬಿ ಜೆ ಪಿಯನ್ನು ಬೂಸ್ಟ್ ಕೊಡಬೇಕು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ ಈಗಾಗಿನ ಕೆಂಪೇಗೌಡ ಪ್ರತಿಮೆ ಅನಾವರಣ ಆಯಿತು ಅದಾ ಮತ್ತೆ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ಇದೇ ಹದಿನೇಳನೇ ತಾರೀಕು ಸೊ ವಿಶೇಷ ಏನಪ್ಪ ಅಂದರೆ ಅಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಹಕ್ಕುಪತ್ರ ವಿತರಣೆಯ ಕಾರ್ಯಕ್ರಮವನ್ನು ಅವತ್ತು ಹಮ್ಮಿಕೊಳ್ತಾ ಇದ್ದಾರೆ ಇದಕ್ಕಿಂತ ಮತ್ತೊಂದು ವಿಶೇಷ ಅಂದರೆ ಮೆಡಿಕಲ್ ಕಾಲೇಜು ಮೆಡಿಕಲ್ ಕಾಲೇಜು ಉದ್ಘಾಟನೆ ಕೂಡ ಮಾರ್ಚ್ ಹದಿನೇಳಕ್ಕೆ ನಡೀತಾ ಇದೆ ಸೊ ಇದು ಸಾಕಷ್ಟು ಕುತೂಹಲವನ್ನು ಒಂದು ರೀತಿ ಏನಪ್ಪ ಡೆವಲಪ್ಮೆಂಟ್ ರಾಜಕಾರಣಕ್ಕೆ ನಾವು ನಾಂದಿ ಆಡ್ತಾ ಇದ್ದೇವೆ ಕಳೆದ ಮೂರು ವರ್ಷದಲ್ಲೇ ಈ ಮೆಡಿಕಲ್ ಕಾಲೇಜನ್ನು ನಾವು ಶಂಕುಸ್ಥಾಪನೆ ಮಾಡಿ ಈಗ ಉದ್ಘಾಟನೆ ಲೆವೆಲಿಗೆ ಬಂದಿದೆ ಅನ್ನೋದು ಬಿ ಜೆ ಪಿಗರ ಒಂದು ಹೇಳಿಕೆ ಜೊತೆಗೆ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ಐದು ಕೋಟಿ ಏನು ಭಾರತ್ ಆಯುಷ್ಮಾನ್ ಭಾರತ್ ಕಾರ್ಡ್ ವಿತರಣೆ ಕೂಡ ರಾಜ್ಯ ಮಟ್ಟದ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗ್ತಿದೆ ಸೊ ಶಿವೋ ಒಂದ್ ಕಡೆ ಹಳೆ ಮೈಸೂರು ಭಾಗ ಅಂದ್ರೆ ನಾವು ಹಳೆ ಮೈಸೂರು ಭಾಗ ಅಂದ್ರೆ ಇವೆಲ್ಲ ಸೇರುತ್ತೆ ಇದು ನೊರತಾಗಿ ಮಂಡ್ಯ ರಾಮನಗರ ಮೈಸೂರು ಚಾಮರಾಜನಗರ ಹಾಸನ ಇಬ್ಬನ್ನ ಹೊರತುಪಡಿಸಿ ನಾವು ಬೆಂಗಳೂರಿನ ಈ ಕಡೆ ನೋಡಿದಾಗ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಈ ಮೂರು ಜಿಲ್ಲೆಯಲ್ಲಿ ನೋಡಿದಾಗ ಬಿಜೆಪಿ ಸಾಧನೆ ಶೂನ್ಯ ಒಂದೇ ಸುಧಾಕರ್ ಅವರು ಆಪರೇಷನ್ ಕಮಲ ನಂತರ ಸೊ ಕಳೆದ ಬಾರಿ ಕೆಂಪೇಗೌಡ ಪ್ರತಿಮೆ ಉದ್ಘಾಟನೆ ಮಾಡಿದಾಗಳು ಕೂಡ ಇದರಿಂದ ಈ ಮೂರು ಜಿಲ್ಲೆಯಲ್ಲಿ ಬಿಜೆಪಿ ಪ್ಲಸ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು ಈಗ ಮತ್ತೆ ಮೋದಿಯನ್ನು ಕರೆಸ್ತಾ ಇದಾರೆ ಅದು ಚಿಕ್ಕಬಳ್ಳಾಪುರದಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮ ಒಂದು ಪಾಯಿಂಟ್ ಐದು ಕೋಟಿ ಆಯುಷ್ಮಾನ್ ಕಾರ್ಡ್ ವಿತರಣೆ ಮಾಡಿದ್ದೀವಿ ಅನ್ನೋ ಒಂದು ಕಾರ್ಯಕ್ರಮ ಜೊತೆಗೆ ಮೆಡಿಕಲ್ ಕಾಲೇಜು ಡಿ ಕೆ ಶಿವಕುಮಾರ್ ರಾಮನಗರ ಜಿಲ್ಲೆ ಕೊಟ್ಟಂತ ಮೆಡಿಕಲ್ ಕಾಲೇಜನ್ನು ನಾವು ತಂದು ಮಂತ್ರಿ ಆದ್ಮೇಲೆ ಮೂರೇ ವರ್ಷದಲ್ಲಿ ಮಾಡಿ ಅಂತ ದೊಡ್ಡ ಸಾಧನೆ ಮಾಡಿದೀವಿ ಅಂಡ್ಮಿಟ್ ತೋರಿಸ್ಕೊಳ್ತಿದ್ದಾರೆ ಈಗ ಸೊ ಇದೆಲ್ಲವೂ ಕೂಡ ಬಿಜೆಪಿಗೆ ಬೂಸ್ಟ್ ಕೊಡಬಹುದ ಈ ಮೂರು ಜಿಲ್ಲೆಯಲ್ಲಿ ಮೂರು ಜಿಲ್ಲೆಯಲ್ಲಿ ಮೊದಲನೇ ಪ್ರಶ್ನೆ ಕೆಂಪೇಗೌಡ ಸ್ಟ್ಯಾಚು ಮಾಡಿದ್ರು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಗೆದ್ದೈತಾ ಇದುವರೆಗೂ ಗೆಲ್ಲತ್ತಾ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಹಣ ಹಣ ಮೋದಿ ಬರ್ತಾರ ಚಿಕ್ಕಬಳ್ಳಾಪುರ ಕಮಲ ಆಡಳಿತ ಚಿಕ್ಕಬಳ್ಳಾಪುರ ಕ್ಷೇತ್ರ ಅಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಜನ ಓಟ್ ಹಾಕೋದು ಮೋದಿ ನೋಡಿ ಬಿಜೆಪಿ ನೋಡಲ್ಲ ಸುಧಾಕರ್ ಸುಧಾಕರ್ ನೋಡಿ ಬಾಯಿಗೆ ಬಂದಂಗೆ ಹೋಗಿತಾರ ಬಿಜೆಪಿಗೆ ಪಬ್ಲಿಕ್ ಕೆಟ್ಟದಾಗ ಹೋಗ್ತಾರೆ ಬಿಜೆಪಿಗೆ ಇಂತ ದರಿದ್ರ ಸರ್ಕಾರ ದರಿದ್ರ ಪಾರ್ಟಿ ಅಂತ ಹೋಗ್ತಾರೆ ಓಟ್ ಮಾತ್ರ ಸುಧಾಕರ್ ಗೆ ಅಂತ ಸುಧಾಕರ್ ನೋಡಿ ಓಟ್ ಹಾಕ್ತಾರೆ ಅಂಡ್ ಕಮಲಾ ಈ ಮೋದಿ ಬಂದಿಲ್ಲ ಅಂದ್ರು ಬಿಜೆಪಿ ಚಿಕ್ಕಬಳ್ಳಾಪುರದಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಮೋದಿ ಬಂದಿಲ್ಲ ಅಂತ ಚುನಾವಣೆ ಮಾಡ್ತಾರೆ ಸುಧಾಕರ್ ಇನ್ನೆಲ್ಲಿ ಒಟ್ಟು ಐದು ವಿಧಾನಸಭಾ ಕ್ಷೇತ್ರ ಗೌರಿಬಿದ್ನೂರು ಗೌರಿಬಿದ್ನೂರು ಡೆಪಾಸಿಟ್ ಡೌಟ್ ಐತಿ ಬಿಜೆಪಿ ಅಭ್ಯರ್ಥಿ ಡೆಪಾಸಿಟ್ ಡೌಟ್ ಐತೆ ಆಮೇಲೆ ಶಿಡ್ಲಿಘಟ್ಟ ಡೆಪಾಸಿಟ್ ಡೌಟ್ ಇದೆ ಆಮೇಲೆ ಬಾಮಣಿ ಡೆಪಾಸಿಟ್ ಡೌಟ್ ಇದೆ ಬಾಗೇಪಲ್ಲಿ ಟಿಕೆಟ್ ಗಾಗಿ ಫೈಟ್ ಇದೆ ಫೈಟ್ ನಡೀತಾ ಇದೆ ಅಲ್ವಾ ಇನ್ ಮೋದಿ ಬಂದಿದ್ರೆ ಬಂದ್ರೆ ಏನ್ ಪ್ರಯೋಜನ ಚಿಕ್ಕಬಳ್ಳಾಪುರಕ್ಕೆ ಎರಡನೇ ವಿಚಾರ ಆಗ್ಲೇ ಯೋಗಿ ಮಾತಾಡ್ತಾ ಇದ್ರು ಸುದ್ದಿ ತಗೊಂಡಿದ್ದೆ ಬೆಂಗಳೂರಿಂದ ಮೈಸೂರಿಗೆ ಅದು ಮಧ್ಯಾಹ್ನ ಉದ್ಘಾಟನೆ ಮಾಡ್ತಾರೆ ರೋಡು ಪಾದಯಾತ್ರೆ ಅಂತ ಒಂದ್ ಎಲ್ ಎ ಇಲ್ಲ ಬೆಂಗಳೂರು ಮೈಸೂರು ನಲ್ಲಿ ಯಶವಂತಪುರ ಕ್ಷೇತ್ರದ ಎಸ್ ಟಿ ಸೋಮಶೇಖರ್ ಹೊರತುಪಡಿಸಿದ್ರೆ ಮಾಗಡಿ ಮಾಗಡಿ ವಿಧಾನಸಭಾ ಕ್ಷೇತ್ರ ಸಿಗುತ್ತೆ ಜಾಲ ಮುಂದಕ್ಕೆ ಇಲ್ಲ ರಾಮನಗರ ಇಲ್ಲ ಚನ್ನಪಟ್ಟಣ ಇಲ್ಲ ಮದ್ದೂರ್ ಇಲ್ಲ ಮಂಡ್ಯ ಇಲ್ಲ ಶ್ರೀರಂಗಪಟ್ಟಣ ಇಲ್ಲ ಚಾಮುಂಡೇಶ್ವರಿ ಕ್ಷೇತ್ರ ಇಲ್ಲ ಇಷ್ಟೇ ನೀವು ಕೆಂಪೇಗೌಡದು ತಾಲ್ ತಾಲೂಕು ಪ್ರತಿಮೆ ಕಟ್ಟಿ ದೊಡ್ಡ ದೊಡ್ಡದಾಗಿ ಜನ ಏನ್ ಕೇಳ್ತಾರೆ ಜನರನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಪಾರ್ಟಿ ಬೆಳೆಯಲ್ಲ ಕ್ಯಾಂಡಿಡೇಟ್ ಯಾರು ಪಾರ್ಟಿ ಏನ್ ಇದೆ ಸುಧಾಕರ್ ಮೋದಿ ಕರ್ಸವ್ರಲ್ಲ ಸುಧಾಕರ್ ಒಂದ್ ಸವಾಲು ಹಾಕ್ಬೇಕು ಎಷ್ಟು ಒಂದ್ ಅಧಿಕಾರ ಬಹುಮತ ಬರ್ಬೇಕು ನೂರ ಹದ್ಮೂರ್ ಕ್ಷೇತ್ರ ಬರ್ಬೇಕಲ್ವಾ ನೂರ ಹದ್ಮೂರ್ ಸ್ಥಾನ ಗೆಲ್ಲಬೇಕು ಮೂವತ್ ಮೂರು ಮಿನಿಸ್ಟರ್ ಗಿರಿಗಳವೆ ಸಿಎಂ ಬಿಟ್ಟು ಮೂವತ್ ನಾಲ್ಕು ಮೂವತ್ ಮೂರು ಸಿಎಂ ಬಿಟ್ಟು ಓಕೆನಾ ಅದ್ರ ಹತ್ತನ ಪಾರ್ಟಿ ಮಿನಿಸ್ಟರ್ ತಾಕ್ಬಿಡಿ

ಒಬ್ಬ ಮಿನಿಸ್ಟರ್ ಆಗ್ಬೇಕು ಅಂದ್ರೆ ನಾಲ್ಕ್ ನಾಲ್ಕ್ ಗೆಸ್ಕ ಬನ್ನಿ ಅಂತ ಟಾಸ್ಕ್ ಕೊಡ್ಬೇಕು ಕೊಡ್ಬೇಕು ಸುಧಾಕರ್ ನೆಕ್ಸ್ಟ್ ನೀವು ಸರ್ಕಾರ ಬಿಜೆಪಿ ಬಂದ್ ಮಿನಿಸ್ಟರ್ ಆಗ್ಬೇಕು ನಾಲ್ಕ್ ಗೆಲ್ಸಿಂದ ಕೊಡ್ಬೇಕು ಆಯ್ಕೆ ಮಾಡ್ಕೊಳ್ಳಿ ಎಂಟಿ ಬಿ ನೀವ್ ಆಗ್ಬೇಕು ಅಂದ್ರೆ ಗ್ರಾಮಾಂತರ ಅವ್ರ ನಂದಕ್ ಕೊಟ್ಬಿಡಿ ಅಂತ ತಗತಾನೆ ಮುನ್ರತ್ನ ಅಂದ್ರೆ ಕೋಲಾರ ತಗೊಂಡ್ ಸುಮ್ಮನ ಬಿಡ್ತಾರೆ ನಾನು ಅದನ್ನ ಹೇಳ್ತಾ ಇರೋದು ಸುಧಾಕರ್ ಗೆ ಚಿಕ್ಕಬಳ್ಳಾಪುರದಲ್ಲಿ ಇನ್ನೊಂದು ಸ್ಥಾನ ಗೆಲ್ಸ್ಕೋ ತಾಕತ್ತಿದ್ಯಾ ಸದ್ಯಕ್ಕಿಲ್ಲ ಈ ಇದ್ಯಾ ಇಲ್ಲ ಮತ್ತೆ ಮೋದಿ ಬಂದ್ರೆ ಹೆಂಗಿದ್ರು ಗೆದ್ಕ ಸುಧಾಕರ್ ಅಂದ್ರೆ ಮೋದಿ ಬಂದು ಏನ್ ಪ್ರಯೋಜನ ಇಲ್ಲ ಅಂತ ಅದೇ ಮೋದಿ ಇಲ್ಲಿಗೂ ಹೋಗದ ಅಲ್ಲ ತುಮಕೂರ್ ಕಡೆಗೋ ದುರ್ಗಕ್ಕೋ ಅಲ್ಲೆಲ್ಲ ಹೋಗಿದ್ರೆ ಯೂಸ್ ಆಗಿರೋದು ಸ್ವಲ್ಪ ಫಿಫ್ಟಿ ಫಿಫ್ಟಿ ಕಡೆ ಆದ್ರೂ ಸ್ವಲ್ಪ ಪ್ಲೇಸ್ ಆಗ್ತಾ ಇತ್ತು ಒಂದು ವಿಸಿಟ್ ಮೋದಿದು ಹಾಳಾಯ್ತಾ ಇತ್ತು ಚಿಕ್ಕಬಳ್ಳಾಪುರ ಬಂದು ಬಿಜೆಪಿಗೆ ಏನ್ ಲಾಭ ಆಯ್ತಾ ಇಲ್ಲ ಅದೇ ಮೋದಿ ಭೇಟಿನ ಹಾಸ್ನಕ್ಕೋ ತುಮಕೂರ್ಗೋ ಅಲ್ಲೆಲ್ಲ ಚಾಮರಾಜನಗರಕ್ಕೂ ಹಾಕೊಂಡಿದ್ರೆ ಆಗಿರೋದು ಚಾಮರಾಜನಗರಕ್ಕೆ ಹಾಕೊಂಡಿದ್ರು ಲಾಭ ಆಗೋದು ಚಿಕ್ಕಬಳ್ಳಾಪುರಕ್ಕೆ ಮೋದಿ ಬರೋದ್ರಿಂದ ಸುಧಾಕರ್ ಹೆಂಗಿದ್ರು ಅಲ್ಲ ಮುನ್ನಡೆ ಐತೆ ಹಾಗಾಗಿ ವೇಸ್ಟ್ ವೇಸ್ಟ್ ಆಫ್ ಟೈಮ್ ಅದನ್ನ ಬಿಜೆಪಿ ಅವರು ಹ್ಯಾಂಡ್ಲ್ ಮಾಡ್ಬೇಕಾಯ್ತು ಸುಮ್ನೆ ಯಾಕೆ ಬೇಕಪ್ಪ ಚಿಕ್ಕಬಳ್ಳಾಪುರಕ್ಕೆ ಮೋದಿ ಇಲ್ಲಿ ಕನಕ್ಪುರಕ್ ಹೋಗ್ಬಿಡ್ಲಿ ಹಂಗಾರ ಮೋದಿ ಬಂದ್ಬಿಡ್ತಾ ಅಲ್ಲಿ ಏನಾರ ಗೆದ್ಬಿಡ್ತಾರ ಕನಕ್ಪುರ್ ಗೆಲ್ಲ ಅಲ್ಲಿ ಹೋಗ್ಲಿ ರಾಮನಗರಕ್ಕೆ ಆಯ್ತದ ಹೋಗ್ಲಿ ಮಾಗಡಿಗೆ ಹೋಗ್ಲಿ ನಾಗಮಂಗಲಕ್ಕೆ ಅಂದ್ರೆ ಒಂದೊಂದು ಪ್ರದೇಶದಲ್ಲಿ ಪ್ರಾಬಲ್ಯ ಇಲ್ಲ ಸುಮ್ನೆ ಮೋದಿ ವಿಸಿಟ್ ನ ಹಾಳು ಮಾಡ್ಕತ್ತಾರ ಬಿಜೆಪಿ ಯೂಸ್ ಮಾಡ್ಕೊಳಕ್ ಗೊತ್ತಿಲ್ಲ ಕರೆಕ್ಟ್ ಆಗಿ ಪ್ರಯೋಜನ ಇಲ್ಲ ಅಂತೀರ ಮೋದಿ ಮೋದಿ ಪ್ರಯೋಜನ ಆ ಕಾರ್ಯಕ್ರಮ ಪ್ರಯೋಜನ ಇಲ್ಲ ಅದೇ ಹೇಳಿದ ಕನಕ್ಪುರ ಕೋವಿಡ್ ಮನೆ ಆಸ್ಪತ್ರೆ ಉದ್ಘಾಟನೆ ಮಾಡಲ್ಲ ಸುಧಾಕರ್ ಓಕೆ ಆಯ್ಕೆ ಸುಧಾಕರ್ ಆಯ್ಕೆ ಮಾಡ್ಕೋಬೇಕು ಸುಧಾಕರ್ ನೀವು ಒಕ್ಕಲಿಗ ನಾಯಕರಲ್ಲ ಬಿಜೆಪಿ ನೆಕ್ಸ್ಟ್ ನೀವು ಮಿನಿಸ್ಟರ್ ಆಗ್ಬೇಕಲ್ಲ ಸಿಎಂ ಎಂ ಆಗ್ಬೇಕು ಅಂದ್ರೆ ಹತ್ತು ಗೆಲ್ಸಿ ಯಾಕೆಂದ್ರೆ ಗೊತ್ತಿಲ್ಲ ಕಾಂಪಿಟೇಟರ್ ಬೊಮ್ಮಾಯಿ ಒಂದು ಗೆಲ್ಸಲ್ಲ ಅಂತ ಗೊತ್ತು ಬಸವರಾಜ್ ಬೊಮ್ಮಾಯಿ ಕೈಲಿ ಅವ್ರ ಕ್ಷೇತ್ರ ಶಿಗ್ಗಾವಿ ಬಿಟ್ರೆ ಪಕ್ಕದ ಮೊಮ್ಮಗನು ಅಳಿಯನೂ ಅನ್ಗಲ್ಲೋಲ್ಸಕ್ ಆಗಲ್ಲ ಹಾಗಾಗಿ ಇವರು ಸಿಎಂ ಅಂದ್ರೆ ಸಿಎಂ ಬೇಕಾದ್ರೆ ಸುಧಾಕರ್ ಗೆಲ್ಸ್ಕೊಂಡು ಹಾಗಾಗಿ ಮೋದಿ ಚಿಕ್ಕಬಳ್ಳಾಪುರ ಭೇಟಿಯಿಂದ ಬಿಜೆಪಿಗೆ ನಾಲ್ಕ್ ಕಾಣಿ ಲಾಭ ಇಲ್ಲ ಬಿಡ್ತಾರ ಈಗ ಮೋದಿ ಭೇಟಿ ಕೊಡ್ತಾ ಮೇಲೆ ನೆಕ್ಸ್ಟ್ ಲೆಕ್ಕ ಹಾಕ್ತಿರಿ ಮೋದಿ ಭೇಟಿ ಕೊಟ್ಟ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಲಾಭ ಎಷ್ಟು ಸೋಲು ಚಿಕ್ಕಬಳ್ಳಾಪುರದ ಸುಧಾಕರ್ ಮುಂದೆ ಅಂದ್ರೆ ಅವ್ರ ಒಂದ್ ವಿಸಿಟ್ ಒಂದು ಭೇಟಿನ ಹಾಳೆ ಮಾಡ್ಕತ್ತವ್ರೆ ಬಿಜೆಪಿ ಪ್ರಕಾರ ಚಿಕ್ಕಬಳ್ಳಾಪುರದಲ್ಲಿ ಯಾರು ಗೆಲ್ತಾರೆ ಏನ್ ಹಿಂಗ್ ಕೇಳ್ತಿರ ಶಿವನ್ ಬಡಿ ಅಂಡ್ ಚಿಕ್ಕಬಳ್ಳಾಪುರ ಜಿಲ್ಲೆ ಬಿಜೆಪಿ ಅಷ್ಟು ಗೆಲ್ಲತ್ತೆ ಮೋದಿ ಚಿಕ್ಕಬಳ್ಳಾಪುರ ಬರೆದ್ ಲಾಭ ಯಾರಿಗೆ ಲಾಭ ಆಗತ್ತ ಬಿಜೆಪಿಗೆ ಏನ್ ಗೆದ್ಬಿಡ್ತಾರ ಎಲ್ಲಾ ಬೇರೆ ಕಡೆ ಉಳಿದ್ ಕಡೆ ಕಮೆಂಟ್ ಮಾಡಿ ಹಾಗೆ ಕ್ಷೇತ್ರ ಯಾವ್ದು ಅಲ್ಲಿ ಯಾರಿಗೇಳ್ತಾರೆ ತಿಳಿಸಿ ಹಾಗೆ ಮುಂದಿನ ಮುಖ್ಯಮಂತ್ರಿ ಯಾರು ಆಗ್ತಾರೆ ಆ ಪಕ್ಷ ಅಧಿಕಾರಕ್ಕೆ ಬರಕ್ಕೆ ತಿಳಿಸಿ ಅಂಡ್ ಫೈನ್ಲಿ ನಮ್ಮದೊಂದು ಕಳಕಳಿ ನಮ್ಮ ಕಳ್ಕಳಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ ಯೋಗ್ಯರನ್ನು ಆಯ್ಕೆ ಮಾಡಿ ನಿಮ್ಮ ಕ್ಷೇತ್ರಕ್ಕೆ ನಿಮಗೆ ಏನಾದರೂ ಉಪಯೋಗ ಆಗುತ್ತೆ ಇವರು ಆಯ್ಕೆ ಆದರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗುತ್ತಪ್ಪ ಉದ್ಧಾರ ಆಗುತ್ತೆ ಅಂತ ಅನ್ಸಿದ್ರೆ ಅಂತ ಯೋಗ್ಯರಿಗೆ ಮತ ಕೊಡಿ ಅವರನ್ನು ವಿಧಾನಸಭೆಗೆ ಕಳಿಸಿ ಅಯೋಗ್ಯರನ್ನ ಆಯ್ಕೆ ಆಯ್ಕೆ ಮಾಡ ಅವ್ರ ಯಾವ್ದೇ ಪಾರ್ಟಿ ಪಾರ್ಟಿ ಟಿಕೆಟ್ ಕೊಟ್ಟೈತೆ ಅಂತ ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡೋದ್ ಎಂ ಎಲ್ ಎ ಯಾರ ಮುಖ್ಯಮಂತ್ರಿ ಅಲ್ಲ ಮತ್ತೆ ಪ್ರಧಾನಮಂತ್ರಿ ಅಲ್ಲ ಹಾಗಾಗಿ ನಿಮ್ಮ ಕ್ಷೇತ್ರದ ಕ್ಯಾಂಡಿಡೇಟ್ ಯೋಗ್ಯನ ಅರ್ಹತೆ ಇದೆಯಾ ಕೆಪಾಸಿಟಿ ಇದೆಯಾ ಓಟ್ ಹಾಕಿ ಪಾರ್ಟಿ ಮೀರಿ ಯಾವ್ದೇ ಪಾರ್ಟಿ ಆಗಿರ್ಲಿ ನಿಮ್ಮ ಇಂಡಿಪೆಂಡೆಂಟ್ ಆಗಿರ್ಲಿ ವೋಟ್ ಹಾಕಿ ಯಾಕೆಂದ್ರೆ ಯೋಗ್ಯರ ಆಯ್ಕೆ ಮಾಡಿದ್ರೆ ಕೆಲಸ ಆಗುತ್ತೆ ಹಾಗಾಗಿ ಯಾರದೋ ಮುಖ ನೋಡಿ ಇನ್ಯಾರ್ಗ ಓಟ್ ಹಾಕ್ಬಿಟ್ಟು ಹಾಳು ಮಾಡ್ಕೋಬೇಡಿ ನಿಮ್ ಕ್ಷೇತ್ರನ ಇದು ನಮ್ಮ ಕಳಕಳಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ